ರೈತರಿಗಾಗಿ ಇರೋ ಸಹಕಾರ ಕೇಂದ್ರ ಬ್ಯಾಂಕ್, ಕೋಟ್ಯಾಂತರ ಹಣ ಮಂಗಮಾಯ, ಮ್ಯಾನೇಜರ್ ಕ್ಯಾಶಿಯರ್ ವಿರುದ್ಧ ಪ್ರಕರಣ ದಾಖಲು. ನಗರದಾದ್ಯಂತ ಹದಗೆಟ್ಟ ರಸ್ತೆಗಳು, ಕೆಂಗಣಿಗೆ ಗುರಿಯಾದ ರಸ್ತೆ ಗುಂಡಿಗಳು, ದುರಸ್ತಿಗೆ ಮುಂದಾಳತ್ವ ವಹಿಸಿದ ಪೊಲೀಸ್ ಅಧಿಕಾರಿ. ರೇಷ್ಮೆ ನಗರಿಗೆ ಬಜೆಟ್ನಲ್ಲಿ ಬಂಪರ್, ಹೈಟೆಕ್ ಮಾರುಕಟ್ಟೆಗೆ 125 ಕೋಟಿ ಮೀಸಲು, ಹರ್ಷ ವ್ಯಕ್ತಪಡಿಸಿದ ರೇಷ್ಮೆ ಉತ್ಪಾದಕರು. ಕಾರ್ಖಾನೆಯಿಂದ ಉಸಿರು ಬಿಗಿ ಹಿಡಿಯೋ ಪರಿಸ್ಥಿತಿ, ತೊಲಗಬೇಕೆಂದು ಆಗ್ರಹ, ಹತ್ತಾರು ಗ್ರಾಮಸ್ಥರ ಪ್ರತಿಭಟನೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಭವ್ಯ. ಗ್ರಾಮೀಣ ಭಾಗದ ರೈತರ ಹಿತದೃಷ್ಟಿಯಿಂದ ಅದೊಂದು ಸಹಕಾರ ಬ್ಯಾಂಕ್ಗೆ ಕೋಟಿ ಕೋಟಿ ಹಣ ನೀಡಲಾಗಿತ್ತು. ಆದರೆ ಬ್ಯಾಂಕ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಹಣ ಈಗ ಮಂಗಮಾಯವಾಗಿದ್ದು, ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಮೇಲೆ ಬ್ಯಾಂಕ್ನ ಆಡಳಿತ ಮಂಡಳಿ ಹಣ ದುರುಪಯೋಗ ಪ್ರಕರಣ ದಾಖಲು ಮಾಡಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಮ್ಯಾನೇಜರ್ ಹತ್ರ ಇದು ಇಲ್ಲೋ ಅದಕ್ಕೆ ಸಂಬಂಧಪಟ್ಟ ಅಮೌಂಟ್ ಇದೆ ಅಂತ. ಹೀಗೆ ಟೇಬಲ್ ಮೇಲೆ ಕಂತೆ ಕಂತೆ ನೋಟುಗಳು, ಹಣ ಎಣಿಕೆ ಮಾಡುತ್ತಿರುವ ಬ್ಯಾಂಕ್ ಸಿಬ್ಬಂದಿಗಳು, ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಗುಡಿಬಂಡೆ ತಾಲೂಕಿನ DCC ಬ್ಯಾಂಕ್ನಲ್ಲಿ. ಅಂದಹಾಗೆ ಈ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿರುವ ವ್ಯವಸ್ಥಾಪಕ ಸುವರ್ಣಮೂರ್ತಿ ಮತ್ತು ಕ್ಯಾಶಿಯರ್ ಅನಿಲ್ ಕುಮಾರ್ ಇಬ್ಬರೂ ಸಹ ಶಾಮೀಲಾಗಿ ಬರೋಬ್ಬರಿ 1.51 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಇದೀಗ ತಲೆ ಮರೆಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ದೂರು ನೀಡಿದ್ದಾರೆ. ಇನ್ನು ಈ ವೇಳೆ ಡಿಸಿಸಿ ಬ್ಯಾಂಕ್ MD ಡಾಕ್ಟರ್ ಶಂಕರ್ ಮಾತನಾಡಿ, ಫೆಬ್ರವರಿ 7ರಂದು ಡಿಸಿಸಿ ಬ್ಯಾಂಕ್ ಲೆಕ್ಕಾಧಿಕಾರಿ ಅನಿಲ್ ಕುಮಾರ್ ಕೆಲಸದ ನಿಮಿತ್ತ ಹೊರಗೆ ಹೋಗಿ ಬರುತ್ತೇನೆಂದು ಹೇಳಿ ಬ್ಯಾಂಕ್ನಿಂದ ಹೋದವರು ಮತ್ತೆ ಬ್ಯಾಂಕ್ಗೆ ಬಂದೇ ಇಲ್ಲ ಎಂದು ಫೆಬ್ರವರಿ 13ರಂದು ಬ್ಯಾಂಕ್ ವ್ಯವಸ್ಥಾಪಕ ಸುವರ್ಣಮೂರ್ತಿ ದೂರು ನೀಡಿದ್ದಾರೆ. ಅವರು ನೀಡಿದ ದೂರಿನ ಹಿನ್ನೆಲೆ ಪರಿಶೀಲನೆಗೆ ಬಂದು ಬ್ಯಾಂಕ್ನಲ್ಲಿರುವ ಹಣವನ್ನು ಲೆಕ್ಕ ಹಾಕಿದ್ದು 1.51 ಕೋಟಿ ಹಣ ನಾಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ. CEO ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್. ನಮ್ಮ ಗುಡಿಬಂಡೆ ಮ್ಯಾನೇಜರ್ ಅವರಿಂದ 13ನೇ ತಾರೀಕು ನಮಗೆ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಕ್ಯಾಶಿಯರ್ ಆಗಿದ್ದಂತಹ ಶ್ರೀಯುತ ಅನಿಲ್ರವರು 7ನೇ ತಾರೀಕು ಮಧ್ಯಾಹ್ನ ಪಕ್ಕದವ್ರಿಗೆ ಏನು ಅನಿವಾರ್ಯ ಕಾರಣ ಹೋಗಿ ಬರ್ತೀನಿ ಅಂತ ಹೋದವರು 12ನೇ ತಾರೀಕಾದರೂ ಬಂದಿರೋದಿಲ್ಲ. ಹಣಕಾಸಿನ ದುರುಪಯೋಗವಾಗಿರುವಂಥ ಸಾಧ್ಯತೆಗಳಿದೆ, ತಾಂಡಿದ್ದಾರೆ ಅಂಥೇಳಿ ಒಂದು ಪತ್ರ ಬರೀತಾರೆ. ನಾವು ಅವರು ಕೇಳಿರುವಂಥ ಅಂಶಗಳನ್ನು, ಇಟ್ಟಿರ್ತಕ್ಕಂಥ ಅಂಶಗಳನ್ನು ಪಟ್ಟಿ ಮಾಡಿ 9 ಅಂಶಗಳನ್ನು ಹಾಕಿ ನಾನು ಅವರೊಂದು ಲೆಟರ್ನ 14ನೇ ತಾರೀಕು ಬರೀತೀನಿ. ಮತ್ತೆ ಅವರು ಉತ್ತರ ಕೊಡೋದು ತಡ ಆಗುತ್ತೆ ಅಂತೇಳಿ, ಏನಿದೆ ಅಂತೇಳಿ ಪರಿಶೀಲನೆ ಮಾಡಿ ವರದಿ ಮಾಡುವಂಥೇಳಿ ನಮ್ಮ ಮೇಲಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ನಾನು ಇದನ್ನು ಬ್ಯಾಂಕ್ನಲ್ಲಿ ಪರಿಶೀಲನೆ ಮಾಡ್ತಾಯಿದ್ದೀನಿ. ಪರಿಶೀಲನೆ ಮಾಡಿ ಲೋಪದೋಷಗಳನ್ನು ಗುರುತಿಸಿ ಕಾನೂನಿನ ಪ್ರಕಾರ ಮೇಲಧಿಕಾರಿಗಳ ಸಲಹೆಯನ್ನು ಪಡೆದು ಯಾವ ರೀತಿಯ ದಂಡನೆಯನ್ನು ವಿಧಿಸ್ಬೋದು, ಯಾವ ರೀತಿಯ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ನಾನು ತಗೊಳ್ತೇನೆ. ಇನ್ನು ಈ ಬಗ್ಗೆ ರೈತ ಸಂಘದಿಂದ ಹಣ ದುರುಪಯೋಗ ಮಾಡಿಕೊಂಡಿರುವವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಹಣ ವಸೂಲಾತಿ ಮಾಡಬೇಕೆಂದು ಪ್ರತಿಭಟನೆ ನಡೆಸಿದರು. ಅದು ನಂಬಿಕೆ ಪ್ರಶ್ನೆ ಬರೋದೇ ಇಲ್ಲ. ಪ್ರಶ್ನೆ ಅವ್ರು ಹೇಳ್ತಿದ್ದಾರೆ, ಅದೇ ಅವರು ಹೇಳ್ಕೊಂಡು ಅದೇ 1.25 ಕೋಟಿ ನಾಪತ್ತೆ ಅಂತ ಹೇಳಿದ್ರೆ ಅದು ನಾಪತ್ತೆ ಆಗಿದ್ದಲ್ಲಿ ನಿಮ್ಮೂರು ಯಾರೋ ನೀವು ತನಿಖೆ ಮಾಡಿ, ಇಲ್ಲ ಒಂದು ಪ್ರೈಮರಿ ಸ್ಕೂಟ್ನಿ ಮಾಡಿ, ಇಲ್ಲ ಪ್ರೈಮರಿ ರಿಪೇರಿ ಮಾಡಿ ನೀವು ಕೊಟ್ಟಿದ್ದೀರಿ ಸುದ್ದಿ, ನಾವಿಲ್ಲ ಅಂತ ಹೇಳಿಲ್ಲ. ಅದು ಸುದ್ದಿನೇ ಸುಳ್ಳಾಗೋದಿದ್ರೆ ಪತ್ರಿಕೋರ್ ಮೇಲೆ ಕೇಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ
ನೀವು ಇಲ್ಲಿ ಯಾರು ಇವಾಗ ನಮ್ಮ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಇವಾಗ ಮ್ಯಾನೇಜರ್ ಮೇಲೆ ಕ್ಯಾಶ್ ಆಗಲಿ, ಮೂರು ಜನ ಮೇಲೆ ಕ್ಯಾಶ್ ಬುಕ್ ಮಾಡಿ, ಕ್ರಿಮಿನಲ್ ಕೇಸ್ ಆಗಬೇಕಿದ್ದು. ಇಲ್ಲಾಂದ್ರೆ ನಾವು ನಾಳೆ ಚಳುವಳಿ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಮತ್ತೆ ತಮಗೆ ನಮ್ಮ ಅಪೀಲ್ ಏನಂದ್ರೆ, ಇಡೀ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲೇ ತನಿಖೆ ಆಗ್ಬೇಕು. ಇದು ಬೇಕಾಬಿಟ್ಟಿಯಾಗಿ ಎಲ್ಲ ವ್ಯವಹಾರ ನಡೆದಿದ್ದಾರೆ ಇಡೀ ಜಿಲ್ಲೆ. ಇತ್ತೀಚೆಗೆ ಸಹಕಾರ ಬ್ಯಾಂಕುಗಳಲ್ಲಿ ಹಣ ದುರುಪಯೋಗ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯುವವರೇ ಇಲ್ಲವಾಗಿದೆ. ಆದರೆ ಈಗ ಆಗಿರುವ ನಷ್ಟವನ್ನ ಭರಿಸುವವರು ಯಾರು? ಆರೋಪಿಗಳು ಬಂಧನವಾದರೆ ಮತ್ತೆ ಬೇಲ್ ಮೇಲೆ ವಾಪಸ್ ಬರ್ತಾರೆ. ಅದರಲ್ಲೂ ರೈತರ ಹಣವನ್ನ ಮರುಪಾವತಿ ಮಾಡಿಸುವವರು ಯಾರು ಎಂದು ರೈತಾಪಿ ವರ್ಗದ ಪ್ರಶ್ನೆಯಾಗಿದೆ. ಇವತ್ತು ಮಧ್ಯಾಹ್ನದಿಂದ ಬ್ಯಾಂಕ್ನಲ್ಲಿ ಲಾಕರ್ ಅನ್ನ MD ಅವರು ಬಂದು ರೈತ ಸಂಘ ಮತ್ತು ಮಾಧ್ಯಮದವರು ಮತ್ತು ಪ್ರಮುಖರ ಸಮಕ್ಷಮದಲ್ಲಿ ಲಾಕರ್ ಅನ್ನು ತೆಗೆದು ನೋಡಿದಾಗ ಅದರಲ್ಲಿ ಕೇವಲ 40-42 ಲಕ್ಷ ಒಳಗಡೆ ನಗದು ಹಣ ಇಲ್ಲಿ ಈ ಬ್ಯಾಂಕಲ್ಲಿ ಲಭ್ಯವಿದೆ. 1.5 ಕೋಟಿ ಮೇಲ್ಪಟ್ಟು ವ್ಯವಸ್ಥಾಪಕರು ಮತ್ತು ಈ ನಗದೀಕರಣ ಮಾಡ್ತಕ್ಕಂಥ ಕ್ಯಾಶಿಯರ್ ಅವರು ಇಬ್ಬರು ಸೇರಿಕೊಂಡು ನಾಪತ್ತೆ ಮಾಡಿದ್ದಾರೆ. ಇದರಲ್ಲಿ ಬಹುತೇಕ ವ್ಯವಸ್ಥಾಪಕರ ಕೈವಾಡ ಇದೆ. ಹಾಗಾಗಿ 3-4 ತಿಂಗಳುಗಳಿಂದ ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಗ್ರಾಹಕರಿಗೆ ಲಭ್ಯವಿಲ್ಲದೆ ಪರದಾಟದ ಸಂದರ್ಭದಲ್ಲಿ MD ಅವರು ಅದನ್ನು ಮುಚ್ಚಿಡಲಿಕ್ಕೆ ಇಲ್ಲ ಬೇರೆ ಬೇರೆ ಒತ್ತಡಗಳ ಕಾರಣದಿಂದ ಇವತ್ತು ಭಾರಿ ವಿಳಂಬ ಮಾಡಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ನಾಯಕ ಸಂಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ವಿಳಂಬದ ಧೋರಣೆ ಸರಿಯಲ್ಲ, ಕೂಡಲೇ ಕ್ರಮ ಜರುಗಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಗುಂಡಿಗಳಿಂದ ವಾಹನ ಸವಾರರು ರೋಸಿ ಹೋಗಿ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿತ್ತು. ಆದರೆ ಇದನ್ನರಿತ ಮಹಿಳಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟ ಅಧಿಕಾರಿಗಳಿಂದ ರಸ್ತೆ ದುರಸ್ತಿ ಮಾಡಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಒಬ್ಬ ಮಹಿಳಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಸ್ತೆಯಲ್ಲಿ ನಿಂತು ರಸ್ತೆಯ ಗುಂಡಿಗಳನ್ನು ಡಾಂಬರೀಕರಣ ಮಾಡಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ನಗರದ ಹೃದಯ ಭಾಗವಾಗಿರುವ ಕೋರ್ಟ್ ಸರ್ಕಲ್, ತಾಲೂಕು ಆಫೀಸ್ ಸರ್ಕಲ್ ಹಾಗೂ ಜಿಲ್ಲಾಸ್ಪತ್ರೆ ರಸ್ತೆ ಸಂಪೂರ್ಣ ಹಾಳಾಗಿದೆ. ಇದರಿಂದ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿರುವ ಪರಿಣಾಮ ಇದು ಸಾರ್ವಜನಿಕರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಈ ಬಗ್ಗೆ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ SR ಮಂಜುಳಾಗೆ ರಸ್ತೆ ರಿಪೇರಿ ಮಾಡಿಸುವಂತೆ ಸಾರ್ವಜನಿಕರು ಮನವಿ ಮಾಡಿಕೊಂಡ ಬೆನ್ನಲ್ಲೇ ವಾಹನ ಸವಾರರ ಹಿತದೃಷ್ಟಿಯಿಂದ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು PWD NS-56 ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಸೇರಿಕೊಂಡು ದುಸ್ಥಿತಿಗೆ ತಲುಪಿದ್ದ ರಸ್ತೆಯನ್ನು ದುರಸ್ತಿ ಮಾಡಿಸಿದ್ದಾರೆ. ನಮ್ಮ ಹಳೆ ಪೊಲೀಸ್ ಸ್ಟೇಷನ್ ಮತ್ತೆ ನಮ್ಮ TSP ಆಫೀಸ್ ಪಕ್ಕ ಇರುವಂತ ರೋಡ್ ತುಂಬಾ ಕಿತ್ತೋಗಿದ್ದು ಸಾರ್ವಜನಿಕರು ಮತ್ತೆ 2-wheelers, 4-wheelersಓಡಾಡೋದಕ್ಕೆ ತುಂಬಾ ಅನಾನುಕೂಲ ಆಗ್ತಾ ಇತ್ತು. ಮತ್ತೆ ಸ್ಕಿಡ್ಡಾಗಿ ಬೀಳ್ತಾ ಇದ್ರು. ಮತ್ತೆ ಸಾರ್ವಜನಿಕರು ಬಂದು ಮೇಡಮ್ ಇದೇನಾದ್ರೂ ಮಾಡಿಸಿ ಅಂತ ಕೇಳ್ಕೊಂಡಾಗ ಮತ್ತೆ ನಾನು ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಅವರ ಆದೇಶ ಮತ್ತು ಸೂಚನೆಗಳಂತೆ ನಾನು ಸಂಬಂಧಪಟ್ಟ ಇಲಾಖೆ ಅಂದರೆ PWD ಇಂಜಿನಿಯರ್ ಸಂತೋಷ್ ಮತ್ತು NH ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ ಅವರೊಂದಿಗೆ ಮಾತನಾಡಿ ಇದೊಂಚೂರು ಮಾಡಿಕೊಡಿ ಸರ್, ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗತ್ತೆ ಅಂತ ಹೇಳಿದ್ದಕ್ಕೆ ಅವರು ಆಯಿತು ಮೇಡಮ್ ನನ್ನ ಮನವಿಗೆ ಸ್ಪಂದಿಸಿ ಈ ದಿನ ಕಿತ್ತೋಗಿರೋ ಗುಂಡಿಗಳನ್ನು ಕಿತ್ತೋದಕ್ಕೆ ಅವರ ಸಿಬ್ಬಂದಿಯನ್ನು ಕಳಿಸಿ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳ ಬಗ್ಗೆ ಸಾರ್ವಜನಿಕರು ಒತ್ತಾಯ ಮಾಡಿದರು. ಅದರಂತೆ ಟ್ರಾಫಿಕ್ ಮಹಿಳಾ ಇನ್ಸ್ಪೆಕ್ಟರ್ ಮಂಜುಳಾ ಸಾರ್ವಜನಿಕರ ಒತ್ತಾಯವನ್ನು ಸ್ವೀಕರಿಸಿ ಈಗ ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳನ್ನು ಮುಚ್ಚಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆಗಳು ತುಂಬ ಹದಗೆಟ್ಟಿತ್ತು. ನಾವು ಅನೇಕ ಬಾರಿ
ಟ್ರಾಫಿಕ್ಕು ಮತ್ತು ಪಿ ಡಬ್ಲ್ಯೂ ಮತ್ತು ನಗರಸಭೆ ಕೂಡ ಒತ್ತಾಯ ಮಾಡಿದ್ವಿ, ರಸ್ತೆಗಳನ್ನ ಸರಿ ಮಾಡಿ, ರಸ್ತೆಗಳು ಮಾಡಿ, ಗುಂಡಿಗಳು ಮುಚ್ಚಿ ಅಂತ. ನಾಗರಿಕರು ಕೂಡ ಅದೇ ಒತ್ತಾಯ ಮಾಡಿದರು. ಮೊನ್ನೆ ತಾನೇ ನಮಗೆ ದಲಿತರ ಕುಂದುಕೊರತೆಗಳ ಸಭೆ ಒಂದು ಕರೆದಿದ್ರು, ಆ ಸಭೆಯಲ್ಲಿ ಕೂಡ ನಾನು ಎಲ್ಲ ಒಕ್ಕೋರಲಿಂದ ರಸ್ತೆಗಳು ಸರಿ ಮಾಡಬೇಕು, ನೀವು ಎಲ್ಲ ಕಡೆ ಏನು ವೆಹಿಕಲ್ಗಳಿಗೆ ನೀವು ಫೈನ್ ಹಾಕ್ತೀರಿ, ಆ ಫೈನ್ ಹಾಕೋದು ನಮಗೆ ಸ್ವಾಗತನೇ, ಆದರೂ ಕೂಡ ರಸ್ತೆಗಳು ಸರಿ ಮಾಡಿ ಅಂತ ಕೂಡ ನಾವು ಅವತ್ತು ಒತ್ತಾಯ ಮಾಡಿದ್ವಿ. ಆ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು, ಟೌನ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಕೂಡ ಇದ್ದರು. ಅವರು ನಮ್ಮ ಒಂದು ಒತ್ತಾಯಕ್ಕೆ ನಮ್ಮ ಒಕ್ಕರ್ಲ ಒತ್ತಾಯಕ್ಕೆ ಅವರು ಸ್ಪಂದಿಸಿ ಅವರು ಮತ್ತು ಪಿ ಡಬ್ಲ್ಯೂ ಅವರು ನಗರಸಭೆ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಇದು ಏನು ಗೌರಿಬಿದನೂರು ರಸ್ತೆ ಏನಿದೆ ಅದಕ್ಕೆ ತುಂಬ ಅಚ್ಚುಕಟ್ಟಾಗಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಸಾರ್ವಜನಿಕರು ಕೂಡ ಪೊಲೀಸ್ ಅವ್ರಿಗೆ ಶಬಾಸ್ ತೋರಿಸ್ತಾರೆ, ಹಾಗೆಯೇ ನಾವು ಕೂಡ ಸಂಘಟನೆಗಳಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀವಿ. ಇನ್ನು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಹೆಸರುವಾಸಿಯಾಗುತ್ತಿರುವ ಟ್ರಾಫಿಕ್ ಮಹಿಳಾ ಇನ್ಸ್ಪೆಕ್ಟರ್ ಮಂಜುಳಾ ಅವರು ಸಾರ್ವಜನಿಕರ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿದ್ದು ಸಾರ್ವಜನಿಕರ ವಲಯದಲ್ಲಿ ಕೂಡ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಸುಸಜ್ಜಿತ ಹೈಟೆಕ್ ಮಾರುಕಟ್ಟೆಯನ್ನು ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ 125 ಕೋಟಿ ರೂಗಳ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಸುಸಜ್ಜಿತ ಹೈಟೆಕ್ ಮಾರುಕಟ್ಟೆಯನ್ನ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ 125 ಕೋಟಿ ರೂಗಳ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ನಲ್ಲಿ ರಾಮನಗರ ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗಳನ್ನು ನಿರ್ಮಿಸಲು ಎರಡನೇ ಹಂತದಲ್ಲಿ 250 ಕೋಟಿ ರೂಗಳನ್ನು ಮೀಸಲಿಟ್ಟು ತಾಲೂಕಿಗೆ ಕೊಡುಗೆ ನೀಡಿದ್ದಾರೆ. ಶಿಡ್ಲಘಟ್ಟ ನಗರದ ಹೊರಹೊಲಯದಲ್ಲಿ ಹನುಮಂತಪುರ ಸಮೀಪ ಈಗಾಗಲೇ 9 ಎಕರೆಗೂ ಅಧಿಕ ಜಮೀನು ಮಂಜೂರು ಮಾಡಿದ್ದು, ಇನ್ನುಳಿದಂತೆ 3 ಎಕರೆಗೆ ಅಧಿಕ ಜಮೀನು ಮಂಜೂರು ಮಾಡಲು ಕಡತವು ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿ ಇದೆ. ಕಳೆದ ಸಾಲಿನ ಬಜೆಟ್ನಲ್ಲಿ ಶಿಡ್ಲಘಟ್ಟದಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಿಸಲು 75 ಕೋಟಿ ರೂಗಳ ಅನುದಾನವನ್ನು ಮೀಸಲು ಇಡಲಾಗಿತ್ತು. ಇದೀಗ ಎರಡನೇ ಹಂತದಲ್ಲಿ 125 ಕೋಟಿ ರೂಗಳು ಅನುದಾನವನ್ನು ಮೀಸಲಿಟ್ಟಿದ್ದು, ಒಟ್ಟಾರೆಯಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 800 ಕೋಟಿ ರೂಗಳ ವೆಚ್ಚದಲ್ಲಿ ರೈತರು ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ ಅನುಕೂಲ ಕಲ್ಪಿಸಲು ಮಾರುಕಟ್ಟೆ ನಿರ್ಮಾಣವಾಗಲಿದೆ. ಅದೇ ರೀತಿ ದ್ವಿತಳಿ ರೇಷ್ಮೆ ಗೂಡು ಬೆಳೆಯುವ ಬೆಳೆಗಾರರಿಗೆ ಪ್ರೋತ್ಸಾಹಿಸುವ ಸಲುವಾಗಿ 1 ಕೆಜಿ ಗೂಡಿಗೆ 10 ರೂಗಳಿಂದ 30 ರೂಗಳಿಗೆ ಏರಿಸಲಾಗಿದೆ. ಆದರೆ ಈ ಭಾಗದಲ್ಲಿ ಬೈಓಲ್ಡಿಗಿಂತಲೂ ಸಿಬಿ ಗೂಡು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಿದ್ದು, ಇದಕ್ಕೂ ಸಹ ಪ್ರೋತ್ಸಾಹಧನ ನೀಡಬೇಕೆಂದು ರೀಲರ್ಸ್ ಮತ್ತು ರೇಷ್ಮೆ ಬೆಳೆಗಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ನು ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯ ನೀಡುವ ವಿಷಯವನ್ನು ಸಹ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ರೀಲರ್ಸ್ಗಳಿಗೆ ಬ್ಯಾಂಕ್ ಮತ್ತು ಕೆಎಂಡಿಸಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತಿಲ್ಲ ಎಂದು ಅಸಮಾಧಾನ ಸಹ ಕೇಳಿಬಂದಿದೆ. ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ 5 ಲಕ್ಷದವರೆಗೂ ಬಡ್ಡಿರಹಿತ ಸಾಲ ಸೌಲಭ್ಯವನ್ನು ನೀಡಲು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು, ಆದರೆ ಅದು ಕಾರ್ಯಕರ್ತವಾಗಲಿಲ್ಲ ಎಂದು ಶಿಡ್ಲಘಟ್ಟ ರೀಲರ್ಸ್ ವೆಲ್ಫೇರ್ಸ್ ಅಧ್ಯಕ್ಷ ಅನ್ಸರ್ ಖಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿಯವರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟ್ ಬಗ್ಗೆ ಹೇಳಬೇಕಂದ್ರೆ ದೇವರು ವರ ಕೊಡ್ತಾನೆ, ಪೂಜಾರಿ ಹೂವ ಕೊಡ್ತಾನೆ. ಯಾಕಂದ್ರೆ ಈ ಭಾಗದ ಜನಗಳಿಗೆ ಈ ಬಜೆಟ್ ಅಲ್ಲಿ ಅಂತ ಯಾವುದೇ ರೀತಿಯ ಲಾಭ ಇಲ್ಲ. ಯಾಕಂದ್ರೆ ಹಳದಾಗಿ ಒಂದು ಫಸ್ಟ್ ಹೇಳಬೇಕಂದ್ರೆ ಇಲ್ಲಿ ನಮಗೆ ಹೈಟೆಕ್ ಮಾರ್ಕೆಟ್ಗೆ ಮಾತ್ರ ಒಂದು ಅನೌನ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇನ್ನು ನಮ್ಮ ರೀಲರ್ಗಳಿಗೆ ಆದಷ್ಟು ರೀಲರ್ಗಳಿಗೆ ತುಂಬ ಇದರಲ್ಲಿ ಯಾವುದೇ ಲಾಭ ಇಲ್ಲ. ಯಾಕಂದರೆ ಹಳದಾಗಿ ಬಜೆಟಲ್ಲಿ ಲಾಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು 3 ಲಕ್ಷ ರೂಪಾಯಿ ನಾವು ನಮ್ಮ ರೀಲರ್ಗಳಿಗೆ ಕೊಡ್ತೀವಿ ಅಂದ್ಬಿಟ್ಟು ಅನೌನ್ಸ್ ಮಾತ್ರ ಮಾಡಿದ್ರು ಅಷ್ಟೇ, ಅದ್ರ ಬಗ್ಗೆ ಏನು ಇವತ್ತವರೆಗೂ ಒಬ್ರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಆಮೇಲೆ ಈ ಸಲ ಸರ್ಕಾರ ಬಂದ ಮೇಲೆ ಬಜೆಟ್
5 ಫೆಬ್ರವರಿಯಲ್ಲಿ, ಆವಾಗ ನಮ್ಮ ಎಲ್ಲ ರೀಲರ್ಗಳಿಗೆ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಅಮೌಂಟು ನಾವು ರೀಲರ್ಗಳಿಗೆ ಕೊಟ್ಟಿವಂತ. ಇವತ್ತವರೆಗೂ ಒಬ್ಬ ರೀಲರ್ಗೆ ಆಗಲಿ ಇನ್ನೊಬ್ಬರಿಗಾಗಲಿ 1 ರೂಪಾಯಿ ಅವರು ಯಾವುದೇ ರೀತಿ ಸಾಲ ಕೊಟ್ಟಿಲ್ಲ. ಆದರೆ ಈ ಸತಿ ಅನೌನ್ಸ್ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಏನು ಅನೌನ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ನೀವು ಕೇಳಬೇಕು, ಯಾರು ಕೊಟ್ಟಿದ್ದೀವಿ ಯಾರಿಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಹೆಸರು ಮಾತ್ರ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕಿಂತ ಅದ್ರ ಬಗ್ಗೆ ಯೋಚನೆ ಮಾಡಿ, ಯಾರಿಗೆ ಈ ತಲುಪಿದೋ ಯಾರಿಗಿಲ್ಲ ಅಂದ್ಬಿಟ್ಟು ಒಂದು ಯೋಚನೆ ಮಾಡಬೇಕಾಗಿದೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಸ್ಥಿತಿ ನಮಗೆ ಒದಗಿ ಬಂದಿದೆ. ಶಿಡ್ಲಘಟ್ಟ ಮಾತ್ರವಲ್ಲ, ರಾಜ್ಯದಲ್ಲಿ ರೀಲರ್ಸ್ಗಳು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ. ಸರ್ಕಾರ ಕೂಡಲೇ ಉದ್ಯಮವನ್ನ ಮತ್ತು ಉದ್ಯಮದಲ್ಲಿ ತೊಡಗಿರುವ ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಮತ್ತು ಬೆಳೆಗಾರರನ್ನ ರಕ್ಷಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ IX ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ, ಅಷ್ಟೇ ಅಲ್ಲ ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1,500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ, ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಸ್ಥಳ ಟೈಟಾನ್ IPLUS ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲೈನ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1,249 ರೂಗಳಿಗೆ ಮಾತ್ರ ಲಭ್ಯ. 1,999 ರೂ ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ಓಚರ್. 1,499 ರೂ ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ಓಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಶಿಯಲ್.
ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25 ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್ ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ, ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಶಿಯಲ್. ಇಲ್ಲೊಂದು ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಅದೊಂದು ಕಾರ್ಖಾನೆಯಿಂದ ಅಲ್ಲಿಯ ಜನರು ಉಸಿರು ಬಿಗಿ ಹಿಡಿದು ಬದುಕುತ್ತಿದ್ದು ಆ ಕಾರ್ಖಾನೆ ತೊಲಗಬೇಕೆಂದು ಆಗ್ರಹಿಸಿ ಸುತ್ತಲೂ 16 ಗ್ರಾಮಗಳ ಜನ ಮುಷ್ಕರ ನಡೆಸಿದ್ದಾರೆ. ಅಷ್ಟಕ್ಕೂ ಆ ಕಾರ್ಖಾನೆ ಯಾವುದು ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಗ್ರಾಮ. ಇದೇ ಗ್ರಾಮದ ಬಳಿ KIADB ಕೈಗಾರಿಕಾ ವಲಯ ಸ್ಥಾಪಿಸಲಾಗಿದೆ. ಇನ್ನು ಈ ಗ್ರಾಮದ ಜನ ಕೈಗಾರಿಕಾ ವಲಯಕ್ಕೆ ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಇದೇ ಕೈಗಾರಿಕಾ ಪ್ರದೇಶದಲ್ಲಿ ವಾಹನಗಳನ್ನು ಬಳಸಿದ ಇಂಜಿನ್ ಆಯಿಲ್ ರಿಫೈಂಡ್ ಮಾಡುವ ಶ್ರೀ ಲಕ್ಷ್ಮಿ ರಿಫೈಂಡ್ ಇಂಡಸ್ಟ್ರಿ ಪ್ರಾರಂಭವಾಗಿದೆ. ಕಾರ್ಖಾನೆಯಿಂದ ಕೆಟ್ಟ ವಾಸನೆ ಹಾಗೂ ಯಥೇಚ್ಛವಾಗಿ ಹೊಗೆ ಹೊರಬರುತ್ತಿದೆ. ಇದರಿಂದ ಗ್ರಾಮಸ್ಥರಿಗೆ ಒಂದೆಡೆ ವಾಸನೆ, ಮತ್ತೊಂದೆಡೆ ಕಣ್ಣುರಿ ಬರ್ತಿದೆಯಂತೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಮುಷ್ಕರ ನಡೆಸಿದ್ದಾರೆ. ಇವಾಗ ಪ್ರಾಣನು ಬಿಟ್ಬಿಡ್ತಾ ಇದೀವಿ. ಏನ ಸರ್ ಈ ಬದುಕು ಕಳಿಸ್ರಿ ಸರ್ ಅವ್ನಿಗೆ. ಹೋಗಲ್ಲ ಸರ್, ಯಾರಾದ್ರೂ ಬಂದೆ ಬಂದು ನಮ್ ಡಿಸಿಷನ್ ಹೇಳ್ಬೇಕು, ಇಲ್ಲ ಅಂದ್ರೆ ಬೀಗ ಆಗಿ ಜೈಲ್ ಆಗ್ಬಿಡಿ. ನಾವಿಲ್ಲ ಇರ್ತೀವಿ. ಎಲ್ಲ ತಗೊಂಡು ಬರ್ತಾ ಇದ್ದಾರೆ, ಈಗಲೂ ಬಂದಿದೆ. ಈಗ ದಯವಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಲಕ್ಷ್ಮೀ ರಿಫೈನರಿ ಇಂಡಸ್ಟ್ರೀಸ್ಗೆ ಈಗ ತಾನೇ ಜಸ್ಟ್ 5 ನಿಮಿಷ ಆಯಿತು ಬಂದು ಆಯಿಲ್ಲು. ಆ ಆಯಿಲ್ನ ಶ್ಯಾಂಪಲ್ಸನ್ನು ಪಡೆದು ಅದನ್ನು ಟೆಸ್ಟ್ ಮಾಡಿ ಅದರಿಂದ ಇವರು ಏನು ಮಾಡ್ತಾರಂತ ರೆಕಾರ್ಡಿಂಗ್ ಇದೆ. ಇದರಿಂದ ರಿಫೈನ್ ಮಾಡಿಬಿಟ್ಟು ಅದನ್ನು ಮತ್ತೆ ನಮ್ಮ ಅಡುಗೆ ಅನಿ ಎಣ್ಣೆಗೆ ಅದನ್ನು ಮಿಕ್ಸ್ ಮಾಡೋದಕ್ಕೆ ಇವರು ಬೆಂಗಳೂರಿಗೆ ಸಪ್ಲೈ ಕೊಡ್ತಾ ಇದ್ದಾರಂತೆ. ಅದು ಆತ್ಮೇ ಮಾಡಿದ್ದಾನೆ, ಆತ್ಮೇ ಮಾತಾಡಿರ್ತಕ್ಕಂಥ ಒಂದು ರೆಕಾರ್ಡ್ ಇದೆ, ಅದನ್ನು ಬೇಕಾಗಿದ್ದರೆ ನಿಮಗೆ ಸಲ್ಲಿಸ್ತೇನೆ. ಈ ವಾಯುವಿಂದ ನಮಗೆ ಈ ವಿಷಾನಿಲದಿಂದ ಹೃದ್ರೋಗ, ಇದು ಹೃದಯ ರೋಗಗಳು ಜಾಸ್ತಿ ಆಗಿದೆ, ಶ್ವಾಸಕೋಶ ಕಾಯಿಲೆಗಳು ವಿಪರೀತ ನಮ್ಮೂರಿನಲ್ಲಿ, ಆಮೇಲೆ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದೆ, ಆಮೇಲೆ ಕ್ಯಾನ್ಸರ್ ಬಂದು ನರಳ್ತಾ ಇದ್ದಾರೆ. ಸುಮಾರು 4-5 ಜನಕ್ಕೆ ಕ್ಯಾನ್ಸರು, ಈ ಥರ ಎಲ್ಲ ತೊಂದರೆಗಳು ಭಾಳ ಜಾಸ್ತಿ, ಆರೋಗ್ಯ ಸಮಸ್ಯೆಗಳು ಈ ಫ್ಯಾಕ್ಟ್ರಿಯಿಂದನೇ ಆಗ. ಇನ್ನು ಶ್ರೀ ಲಕ್ಷ್ಮಿ ರಿಫೈನ್ಡ್ ಇಂಡಸ್ಟ್ರೀಸ್ನಲ್ಲಿ ವಾಹನಗಳಿಗೆ ಬಳಸಿದ ಇಂಜಿನ್ ಆಯಿಲನ್ನು ಪ್ರೊಸೆಸಿಂಗ್ ಮಾಡಿ ಮರುಬಳಕೆ ಮಾಡುವ ವಿಧಾನದಲ್ಲಿ ವಾಯುಮಾಲಿನ್ಯ ಉಂಟಾಗಿದೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚಿಕ್ಕಬಳ್ಳಾಪುರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದರಿಂದ ರೊಚ್ಚಿಗಿದ್ದ ಗ್ರಾಮದ ಮಹಿಳೆಯರು ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಮಹೇಶ್ ಪತ್ರಿಗೆ ಮನವಿ ನೀಡಿ ಲಕ್ಷ್ಮಿ ರಿಫೈನ್ಡ್ ಇಂಡಸ್ಟ್ರೀಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೈಗಾರಿಕೆಯಿಂದ ತಮ್ಮ ಬಾಳು ಹೊಸನಾಗುತ್ತದೆ ಎಂದು ಕನಸು ಕಂಡಿದ್ದ ಗ್ರಾಮಸ್ಥರು ಈಗ ಕುಡುಮಲಕುಂಟೆ ಗ್ರಾಮಕ್ಕೆ ಯಾಕಾದರೂ ಕೈಗಾರಿಕೆಗಳು ಬಂದವು, ಒಂದೆಡೆ ಶಬ್ದ ಮಾಲಿನ್ಯ, ಮತ್ತೊಂದೆಡೆ ವಾಯುಮಾಲಿನ್ಯ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ.
ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ರಥಸಪ್ತಮಿ ಪ್ರಯುಕ್ತ ಅಗ್ನಿಹೋತ್ರ ಮತ್ತು ಸೂರ್ಯ ನಮಸ್ಕಾರಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಷಡಂಗ ಅಷ್ಟಾಂಗ ಭುಜಂಗ ಅಧೋಮುಖ ಏಕಪಾದ ಉತ್ಥಾನ ಊರ್ಧ ನಮನ ಆದಿತ್ಯಾಯ ನಮಃ ಸಮದೃಷ್ಟಿ ಭೂಮಧ್ಯೆ ನಾಸಿಕಾಗ್ರ ಭೂಮಧ್ಯೆ ನಾಸಿಕಾಗ್ರ ರೇಚಕ ಕುಂಭಕ ಪೂರಕ ರೇಚಕ ಪೂರಕ ರೇಚಕ ತುಮಕೂರಿನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖೆಯಿಂದ ರಥಸಪ್ತಮಿ ಪ್ರಯುಕ್ತ ಅಗ್ನಿಹೋತ್ರ ಮತ್ತು 108 ಸೂರ್ಯ ನಮಸ್ಕಾರಗಳ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಳ್ಳಲಾಗಿತ್ತು. ಸೂರ್ಯನು ಕಣ್ಣಿಗೆ ಕಾಣುವ ಹಾಗೂ ಸೃಷ್ಟಿಯಲ್ಲಿ ತೇಜೋಮಯನಾದ ದೇವರು. ತೇಜಸ್ಸು, ಶಕ್ತಿ, ವರ್ಚಸ್ಸನ್ನು ಪಡೆಯುವಲ್ಲಿ ಸೂರ್ಯ ನಮಸ್ಕಾರ ತುಂಬಾ ಪಾತ್ರ ವಹಿಸುತ್ತದೆ. ಆಸನಗಳ ಮತ್ತು ಪ್ರಾಣಾಯಾಮಗಳ ಜೋಡಣೆಯೊಂದಿಗೆ ಮತ್ತು ಮಂತ್ರಗಳ ಉಚ್ಚಾರಣೆಯ ಮೂಲಕ ಪ್ರತಿದಿನ ನಿಯಮಿತವಾಗಿ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರೆ ದೇಹದ ಆರೋಗ್ಯ, ಮನಃಶಾಂತಿ, ಇಂದ್ರಿಯಗಳ ನಿಗ್ರಹ, ಸ್ಮರಣಾಶಕ್ತಿ, ಬುದ್ಧಿ ವಿಕಾಸ, ಏಕಾಗ್ರತೆ, ದೇಹದ ಶಕ್ತಿ, ದೀರ್ಘಾಯುಷ್ಯ ಹಾಗೂ ಜೀರ್ಣಕ್ರಿಯೆಗೆ ಮೆದುಳಿಗೆ ರಕ್ತದ ಅರಿವನ್ನು ಹೆಚ್ಚಿಸುತ್ತದೆ. ನರಗಳ ದೌರ್ಬಲ್ಯ ನಿವಾರಣೆಗೆ ದೇಹವನ್ನು ಶುದ್ಧೀಕರಿಸುತ್ತದೆ. ಸ್ನಾಯುಗಳ ನೋವು ನಿವಾರಣೆಗೆ, ದೇಹದ ಸಮತೋಲನಕ್ಕೆ, ಬೊಜ್ಜು ನಿವಾರಣೆಗೆ, ಮಾನಸಿಕ ಒತ್ತಡ ನಿವಾರಣೆಗೆ ಸೂರ್ಯ ನಮಸ್ಕಾರವು ಒಂದು ಉಪಾಸನ ವ್ಯಾಯಾಮವಾಗಿದೆ. ಆದ್ದರಿಂದ ಈ ದಿನ 108 ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಸೂರ್ಯದೇವರಿಗೆ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಯೋಗ ಶಿಕ್ಷಕರಾದ ಸುಧಾ ನಾಗರಾಜ್ ಹೇಳಿದರು. ಪಂಚ ಶತ ಸಪ್ತ ಅಷ್ಟ ನವ ದಶ ಏಕಾದಶ ಸಮಸ್ತಿ ದ್ವಾದಶ ಓಂ ಓಂ ಸೂರ್ಯಾಯ ನಮಃ ಸಮಸ್ತಿ ಏಕಂ ದ್ವೇ ತ್ರೇಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ಸಮಸ್ತಿ ದ್ವಾದಶ ಓಂ ಐಂ ಮಾನವೇ ನಮಃ ಸಮಸ್ತಿ ಊರ್ಧ್ವ ನಮನ ಉತ್ಥಾನ ಏಕಪಾದ ಅಧೋಮುಖ ಷಡಂಗ ಅಷ್ಟಾಂಗ ಭುಜಂಗ ಅಧೋಮುಖ ಏಕಪಾದ ಉತ್ಥಾನ ಊರ್ಧ್ವ ನಮನ ಸಮಸ್ತಿ ನಮಸ್ಕಾರಾಸನ ಓಂ ಓಂ ಕಗಾಯ ಸಮಸ್ತಿ ಊರ್ಧ್ವ ನಮನ ಉತ್ಥಾನ ಏಕಪಾದ ಅಧೋಮುಖ ಷಡಂಗ ಅಷ್ಟಾಂಗ ಭುಜಂಗ ಅಧೋಮುಖ ಏಕಪಾದ ಉತ್ಥಾನ ಊರ್ಧ್ವ ನಮನ ಸಮಸ್ತಿ ನಮಸ್ಕಾರಾಸನ ಓಂ ಸಮಸ್ತಿ ಊರ್ಧ್ವ ನಮನ ಉತ್ಥಾನ ಏಕಪಾದ ಅಧೋಮುಖ ಷಡಂಗ ಅಷ್ಟಾಂಗ ಭುಜಂಗ ಅಧೋಮುಖ ಏಕಪಾದ ಉತ್ಥಾನ ಊರ್ಧ್ವ ನಮನ ಸಮಸ್ತಿ ನಮಸ್ಕಾರಾಸನ ಓಂ ಹಿರಣ್ಯಗರ್ಭಾಯ ನಮಃ ಸಮಸ್ತಿ ಭೂಮಧ್ಯೆ ನಾಸಿಕಾಗ್ರ ಭೂಮಧ್ಯೆ ನಾಸಿಕಾಗ್ರ ಸಮದೃಷ್ಟಿ ಹರಿ ಓಂ ಹರಿ ಓಂ. ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ನಾವು ಈ ಒಂದು ಸೂರ್ಯ ರಥಸಪ್ತಮಿ ಸೂರ್ಯ ನಮಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಕೇಂದ್ರ ಸಮಿತಿ ಬಂದು ತುಮಕೂರಿನಲ್ಲಿದೆ, ಸಂಶೋಧನಾ ಅಧ್ಯಯನ ಕೇಂದ್ರ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳಿ. ಈಗ ಇದು 1000 ಹೆಚ್ಚು ಶಾಖೆಗಳನ್ನ ಹೊಂದಿದ್ದು ರಾಜ್ಯ, ಅಂತಾರಾಷ್ಟ್ರೀಯ, ಹೊರ ದೇಶಗಳಲ್ಲೂ ಕೂಡ ತುಂಬ ಪ್ರಚಲಿತವಾಗಿದೆ. ಹಾಗಾಗಿ ಈ ದಿನ ನಾವು ಈ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ರಥಸಪ್ತಮಿಯ ಈ ಒಂದು 108 ನಮಸ್ಕಾರಗಳೊಂದಿಗೆ ಸೂರ್ಯ ದೇವನಿಗೆ ಸಮರ್ಪಣೆ ಮಾಡಿ ನಾವೆಲ್ಲರೂ ಸೂರ್ಯದೇವನ ಒಂದು ಆಶೀರ್ವಾದವನ್ನು ಪಡೆಯಬೇಕು ಅಂತ ಭಾವಿಸಿದ್ದೀವಿ. ಹಾಗಾಗಿ ರಥಸಪ್ತಮಿ ಅಂದರೆ ಸೂರ್ಯದೇವನ ಜನ್ಮದಿನ ಅಂತಲೇ ಹೇಳ್ತಾರೆ ಅಂತ ಕರೀತಾರೆ. ರಥ ಎಂದರೆ ವಾಹನ, ಸಪ್ತಮಿ ಅಂದರೆ 7. ಸೂರ್ಯ ದೇವನಿಗೆ ಸೂರ್ಯ ನಮಸ್ಕಾರದ ಮೂಲಕ ಗೌರವವನ್ನು ಆಚರಿಸ್ತಾರೆ. ಸಾಧ್ಯವಾದಷ್ಟು ಈ ದಿನದಲ್ಲಿ ಮನೆಯ ಸ್ನಾನಕ್ಕಿಂತ
ನದಿಗಳಾದಂತಹ ಸ್ನಾನಗಳಲ್ಲಿ ನೈಸರ್ಗಿಕ ಸ್ನಾನ ಅಂತ ಹೇಳ್ತಾರೆ ಅದಕ್ಕೆ, ಅದು ತುಂಬ ಉತ್ತಮವಾದ ಸ್ನಾನ. ಪ್ರಾಚೀನ ದಂತಕಥೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಸೂರ್ಯದೇವನನ್ನು ಆರಾಧಿಸುವುದು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಒಂದು ಅನನ್ಯ ಅವಕಾಶವನ್ನು, ಶಾಂತಿಯುತ ಮತ್ತು ಸಂತೋಷದಾಯಕ ಅಸ್ತಿತ್ವಕ್ಕೆ ದಾರಿ ಮುಡಿಕೊಡುತ್ತದೆ ಎಂಬುದು ನಂಬಲಾಗಿದೆ. ಈ ದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ, ಹಾಗಾಗಿ ಆರೋಗ್ಯ ಸಮೃದ್ಧಿಯಾಗ್ತದೆ. ಯೋಗ ಸಾಧಕರು ತಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಕ್ಷಣವಾಗಿ ರಥಸಪ್ತಮಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸುಲಭ ಮಾರ್ಗೋಪಾಯವಾಗಿದೆ. ಹಾಗೆ ಹಬ್ಬಗಳಲ್ಲಿ ರಥಸಪ್ತಮಿ ಒಂದು ಹಬ್ಬವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ರಥಸಪ್ತಮಿ ನಮ್ಮ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಡೆಸ್ತಾ ಇದ್ದೀವಿ. ಇದರದ್ದು ಮುಖ್ಯ ಉದ್ದೇಶ ಏನಂದರೆ ಸೂರ್ಯನ ಆರಾಧನೆ ಮಾಡೋದೇ ಇದ್ರ ಮುಖ್ಯ ಉದ್ದೇಶ. ಸೂರ್ಯ ಶಕ್ತಿಯ ಸಂಕೇತ, ಎಲ್ಲರಿಗೂ ಗೊತ್ತಿರೋ ಥರ ಸೂರ್ಯನ ಆರಾಧನೆ ಮಾಡೋದ್ರಿಂದ ನಮಗೆ ಏಳೇಳು ರೀತಿ ಆರೋಗ್ಯದ ಒಂದು ಏನಿದೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ನಾವು 108 ಸೂರ್ಯ ನಮಸ್ಕಾರ ಮಾಡ್ತೀವಿ. ಅದೇ ಥರ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರೋ ಪ್ರಕಾರ ಚರ್ಮದ ಕಾಯಿಲೆಗಳು ಏನಿರುತ್ತೆ ಇದರಲ್ಲಿ ನಾವು ಮುಖ್ಯವಾಗಿ ಅರ್ಕ ಅಂದರೆ ಎಕ್ಕದ ಗಿಡ ಅದರ ಹೂವಿನ ಉಪಯೋಗಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಅದರ ಎಲೆಗಳು 7 ಎಲೆಗಳನ್ನ ತಗೊಂಡು ಒಂದು ನೆತ್ತಿ ಮೇಲೆ ಇಟ್ಕೊಳ್ತಾರೆ, 2 ಭುಜದಲ್ಲಿ, 1 ಹೃದಯ ಭಾಗದಲ್ಲಿ, ಮತ್ತು 1 ಹೊಪ್ಪಳು, ಮತ್ತು 2 ಪಾದಗಳಲ್ಲಿ. ಈ ಥರ 7 ಎಲೆಗಳನ್ನ ಇಟ್ಕೊಂಡು ಅದೇ ಹೇಳಿದ ಥರ ನದಿ ತೀರದಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳೆಲ್ಲ ಬರೋದಿಲ್ಲ ಅಂತ ಒಂದು ಪ್ರತೀತಿ ಇದೆ. ಮುಖ್ಯವಾಗಿ ಸೂರ್ಯನ ನಮಸ್ಕಾರ ಮಾಡೋದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 7 ಥರ ಏನಿದೆ ನಮ್ಮ ಕಾಯಿಲೆಗಳೆಲ್ಲ ನಾಶ ಆಗುತ್ತೆ, ಪರಿಹಾರ ಆಗುತ್ತೆ ಅಂತ ಇದು ನಾವು ಆಚರಿಸ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾಗರಾಜು, ರಂಗನಾಥ್, ಸುಧಾ ನಾಗರಾಜ್, ಕಾಂತರಾಜ್, ರಾಮಕೃಷ್ಣ ರೆಡ್ಡಿ, ಜಯದೇವ ರೆಡ್ಡಿ, ಮಂಜುನಾಥ್, ಜಯರಾಮ್ ಸೇರಿದಂತೆ ಇತರೆ ಯೋಗ ಬಂಧುಗಳು ಭಾಗವಹಿಸಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಎಂ ಸಿದ್ದರಾಮಯ್ಯರಿಂದ 2024-25 ಸಾಲಿನ ಬಜೆಟ್ ಮಂಡನೆ ಹಿನ್ನೆಲೆ ದೇವನಹಳ್ಳಿ ತಾಲೂಕಿನ ಹಲವಾರು ನಿರೀಕ್ಷೆಗಳು, ಅನುದಾನಗಳು, ಮಂಡನೆಯ ಕುರಿತು ಸಾಕಷ್ಟು ಪರ ಮತ್ತು ವಿರೋಧ ಪ್ರತಿಕ್ರಿಯೆಗಳು ನೀಡಿದ್ದಾರೆ. ದೇವನಹಳ್ಳಿ ತಾಲೂಕು ಜೆಡಿಎಸ್ ಪುರಸಭಾ ಸದಸ್ಯ ಜಿಎ ರವೀಂದ್ರ ಪ್ರತಿಕ್ರಿಯೆ ನೀಡಿದ್ದು, ಇಂದಿನ ಬಜೆಟ್ನಲ್ಲಿ ದೇವನಹಳ್ಳಿವರೆಗೂ ಮೆಟ್ರೋ ವಿಸ್ತರಣೆ ಮಾಡಿರುವುದು ಸ್ವಾಗತಾರ್ಹ ನಿರ್ಣಯ, ತಾಲೂಕಿನ ಜನತೆಗೆ ಸಂತಸದ ವಿಷಯವಾಗಿದೆ. ಆದರೆ ದೇವನಹಳ್ಳಿ ತಾಲೂಕನ್ನ ಜಿಲ್ಲಾ ಕೇಂದ್ರ ಎಂದು ಘೋಷಣೆ ಮಾಡುವ ನಿರೀಕ್ಷೆ ಹುಸಿಯಾಗಿದೆ, ಅದಕ್ಕೆ ನಮ್ಮ ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಎಂದರು. ವಿಸ್ತರಣೆ ಮಾಡಿರೋದು ತುಂಬ ರೈತರಿಗೂ ಅಷ್ಟೇ, ವಿದ್ಯಾರ್ಥಿಗಳಿಗೆ, ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುವಂಥ ಕೆಲಸ ಮಾಡೋರು. ಆದ್ದರಿಂದ ಏನು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿರೋದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಪ್ರತಿಕ್ರಿಯೆ ನೀಡಿದ್ದು, ಸಿದ್ದರಾಮಣ್ಣ ಅವರು ಈ ಬಾರಿ ಅರ್ಥಪೂರ್ಣ ಆರ್ಥಿಕ ಲೆಕ್ಕಾಚಾರ ಬಜೆಟ್ ಮಂಡಿಸಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಜನಸಾಮಾನ್ಯರ ಸಬಲೀಕರಣಕ್ಕೆ ಅನುಕೂಲಕಾರಿಯಾಗಿದೆ. ವಿಶೇಷವಾಗಿ ಸಾರಿಗೆ, ಪಂಚಾಯತ್ ರಾಜ್ ವ್ಯವಸ್ಥೆ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ಅನೇಕ ಕಾಮಗಾರಿಗಳಿಗೆ ಒತ್ತು ನೀಡುವುದು ಮುಂದಿನ ಲೋಕಸಭಾ ಚುನಾವಣೆಗೆ ಇದು ಅಡಿಪಾಯವಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತಿನ ದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಜೆಟ್ನ ಮಂಡನೆ ಮಾಡಿ ವಿವಿಧ ಇಲಾಖೆಗಳಲ್ಲಿ ಅತ್ಯಂತ ಹೆಚ್ಚು ಅನುದಾನವನ್ನು ತಂದು ಅಭಿವೃದ್ಧಿಯತ್ತ ಕೊಂಡೊಯ್ದಿದೆ. ವಿಶೇಷವಾಗಿ ಸಾರಿಗೆ, ಪಂಚಾಯತ್ ರಾಜ್ ವ್ಯವಸ್ಥೆ, ನೀರಾವರಿ ಮತ್ತು ಅನೇಕ ಕಾಮಗಾರಿಗಳಿಗೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಈ ಇವತ್ತಿನ ಬಜೆಟ್ಟು ಮುಂದಿನ ಲೋಕಸಭಾ ಚುನಾವಣೆಗೆ ತಳಪಾಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ಈ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದು, ಸಿದ್ದರಾಮಯ್ಯನವರು ಮಂಡಿಸಿರುವ 15ನೇ ಬಜೆಟ್ ಜನಕಲ್ಯಾಣದ ಬಜೆಟ್ ಆಗಿದೆ. ಈ ಬಾರಿ ಕೃಷಿಗೆ, ಕಾರ್ಮಿಕರಿಗೆ, ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಬಿಸಿ ಸೇರಿ ಎಲ್ಲರ ಹಿತ ಕಾಯುವ ಜನಪರ ಬಜೆಟ್ ಇದಾಗಿದೆ. ವಿಶೇಷವಾಗಿ ದೇವನಹಳ್ಳಿಗೆ ಮೆಟ್ರೋ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಘೋಷಣೆ ನಮಗೆ ಖುಷಿ ತಂದಿದೆ. ಈ ವಿಚಾರದಲ್ಲಿ ನಮ್ಮ ಸಚಿವ ಕೆಎಚ್ ಮುನಿಯಪ್ಪ ಅವರು ಅಭಿನಂದನಾರ್ಹ ಎಂದು ಹೇಳಿದ್ದಾರೆ. ನಮ್ಮ ಮಂತ್ರಿಗಳ ಹತ್ರ ನಾವು ಕೂಡ ಡಿಮ್ಯಾಂಡ್ ಮಾಡಿದ್ವಿ, ಏನಂತೇಳಿ ನಮಗೆ ದೇವನಹಳ್ಳಿವರೆಗೂ ಮೆಟ್ರೋ ವಿಸ್ತರಣೆ ಆಗಬೇಕು, ಅದರ ಜೊತೆಯಲ್ಲಿ ಕೂಡ ಎಲ್ಲ ನಿಮ್ಮ ಪತ್ರಕರ್ತರಿಗೂ ಕೂಡ ಬಸ್ಸಿನ ಪಾಸ್, ಉಚಿತ ಬಸ್ ಪಾಸ್ ಕೊಡಬೇಕು. ಆಮೇಲೆ ನಮಗೆ ಎತ್ತಿನ ಹೊಳೆ ಇರ್ಬೋದು, ಕುಡಿಯೋ ನೀರಿನ ಎಲ್ಲ ವ್ಯವಸ್ಥೆಗಳು, ಮೇಕೆದಾಟು ಕೂಡ, ಮೇಕೆದಾಟುಗೂ ಇವತ್ತು ಸುಮಾರು 106 ಕೋಟಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಮೇಕೆದಾಟು ಕೂಡ ನಮ್ಮ ದೇವನಹಳ್ಳಿಗೆ ಬರೋಂಥ ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮುನಿಯಪ್ಪನವ್ರನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ನಾವು ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಜನ ಇವತ್ತು ನಿಜವಾಗ್ಲೂ ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹರ್ಷಾಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯ ದಲಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡುವುದಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು BJP ಯುವ ಮುಖಂಡ ಸಂದೀಪ್ ರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ದಲಿತ ಮುಖಂಡರನ್ನು ಸೇರಿಸಿಕೊಂಡು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು BJP ಯುವ ಮುಖಂಡ ಸಂದೀಪ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಚಿಕ್ಕ ವಯಸ್ಸಿನಿಂದ ದಲಿತರ ಜೊತೆ ಬೆಳೆದಿದ್ದು ಅವರನ್ನು ನೋಡಿದ್ರೆ ನನಗೆ ಬಹಳ ಇಷ್ಟ. ಹಾಗಾಗಿ ದಲಿತರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕೆಂದು ವೈಯಕ್ತಿಕವಾಗಿ SSLCಯಲ್ಲಿ
60%ಗಿಂತ ಹೆಚ್ಚು ಅಂಕ ಪಡೆದವರಿಗೆ 5,000, 90%ಗಿಂತ ಹೆಚ್ಚು ಅಂಕ ಪಡೆದವರಿಗೆ 10,000. ಅದೇ ರೀತಿ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದು ಮೆಡಿಕಲ್ ಸೀಟ್ ಪಡೆದ 10 ವಿದ್ಯಾರ್ಥಿಗಳಿಗೆ 1,00,000, ಇಂಜಿನಿಯರಿಂಗ್ ಅಲ್ಲಿ 20 ವಿದ್ಯಾರ್ಥಿಗಳಿಗೆ 75,000 ಹಣ ಸ್ಕಾಲರ್ಶಿಪ್ ರೀತಿಯಾಗಿ ಹಣ ಈ ವರ್ಷದಿಂದ ನೀಡಲಾಗುವುದು. ಈ ಬಾರಿ ಓದುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಇರೋದರಿಂದ ಅವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈ ನಿರ್ಣಯ ತೆಗೆದುಕೊಂಡಿದ್ದೇವೆ ಎಂದರು. ಗೋಷ್ಠಿಯಲ್ಲಿ ಹೇಳಿದಾಗೆ ನಮ್ಮ ದಲಿತ ಮಕ್ಕಳು ಏನಿದ್ದಾರೆ, ಎಸ್ ಎಲ್ ಸಿಯಲ್ಲಿ ಓದುವಂಥ ಮಕ್ಕಳು, ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಎಲ್ ಸಿಯಲ್ಲಿ ಓದುವಂಥ ಮಕ್ಕಳು 60%ಗಿಂತ ಯಾರು ಹೆಚ್ಚಾಗಿ ಮಾರ್ಕ್ಸ್ ತೊಗೊಂತಾರೆ ಅವರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್, 90%ಗಿಂತ ಹೆಚ್ಚಾಗಿ ತೊಗೊಳೋಂಥ ಮಕ್ಕಳಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್. ಅದೇ ರೀತಿ ಮೆಡಿಕಲ್ ಕಾಲೇಜ್ಗೆ ಯಾರು ಮೆಡಿಕಲ್ ಸೀಟ್ ಸೆಲೆಕ್ಟ್ ಆಗ್ತಾರೆ, ತಾಲೂಕಲ್ಲಿ ಯಾರು 10 ಜನ ಮಕ್ಕಳು ಹೈಯೆಸ್ಟ್ ಇರ್ತಾರೆ ಅದು ನೀಟ್ ರ್ಯಾಂಕಿಂಗಲ್ಲಿ, ಅವರಿಗೆ 1,00,000 ರೂಪಾಯಿ ಫೀಸ್ ಕಟ್ಟೋಂಥ ಪ್ರತಿಯೊಬ್ಬರಿಗೂ. ಅದರ ಜೊತೆಗೆ ಇಂಜಿನಿಯರಿಂಗಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಇದಿರ್ತಾರೆ 20 ಜನ ಮಕ್ಕಳಿಗೆ ತಲಾ 25,000 ರೂಪಾಯಿ ಫೀಸ್ ಕಟ್ಟೋಂಥ ಕೆಲಸನ ನಾವು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ತುಂಬಕ್ಕೆ ನಿಮ್ಮ ಜೊತೆ ನಾವು ಇದ್ದೀವಿ, ಫೀಸ್ ವಿಷಯಕ್ಕೋ ಇನ್ನೊಂದು ವಿಷಯಕ್ಕೋ ನೀವು ಹಿಂದೇಟಾಕಂಗಿಲ್ಲ, ವಿದ್ಯೆನೇ ತುಂಬ ಇಂಪಾರ್ಟೆಂಟು, ನೀವು ಓದಿದ್ರೆ ಮಾತ್ರ ನಿಮ್ಮ ಸಂಸಾರಗಳು ನಿಮ್ಮ ಜೀವನಗಳು ಸರಿ ಹೋಗೋದು, ಅದ್ರ ಮುಖಾಂತರ ಈ ದೇಶ ಸರಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತುಂಬುವಂಥ ಕೆಲಸನ ನಾವು ಒಂದು ಅಳಿಲು ಸೇವೆ ಮಾಡೋಂಥ ಕೆಲಸನ ಈ ಮುಖಾಂತರ ಮಾಡಿದ್ದೀವಿ. ದಲಿತ ಮಕ್ಕಳು ನಿಮ್ಗೆ ಗೊತ್ತಿದೆ ಏನಂತಂದರೆ ಇಡೀ ನಮ್ಮ ಸಮಾಜದಲ್ಲಿ ಅಫ್ಕೋರ್ಸ್ ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ, ಕಡು ಬಡವರಿದ್ದಾರೆ, ನಾವು ಕಡು ಬಡತನದಿಂದ ಬಂದಿರೋರೆ, ನಾವೇನು ದಲಿತ ಸಮುದಾಯದಿಂದ ಬಂದಿರೋರಲ್ಲ. ಬಟ್ ನಾನು ಆವಾಗಲೇ ಹೇಳ್ದಂಗೆ ದಲಿತ ಸಮುದಾಯದೊಂದಿಗೆ ನನಗೆ ಅವಿನಾಭಾವ ಸಂಬಂಧ ಇದೆ, ಮತ್ತು ಅವರು ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾಗಿರುವಂಥ ಒಂದು ಸಮುದಾಯ ಅಂತಂದರೆ ಅದು ದಲಿತ ಸಮುದಾಯ. ಅದ್ರ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಆಗಬೇಕು. ಅವ್ರಿಗೆ ಯಾಕೆ ಅನ್ನೋ ಪ್ರಶ್ನೆಗೆ ನನ್ನ ಅಂಥ ಆನ್ಸರ್ ಇಲ್ಲ, ಅವ್ರ ಮೇಲಿರುವಂತಹ ಅತಿಯಾದ ಪ್ರೀತಿ ಅಂತಲೇ ಇಟ್ಕೊಳ್ಳಿ. ಬಟ್ ಅದಕ್ಕೆ ಅಂತೇಳ್ಬಿಟ್ಟು ಬೇರೆ ಯಾವುದೋ ಒಂದು ಮಕ್ಕಳು ನನ್ನ ಫೀಸ್ ಕಟ್ಟಬೇಕು, ನನ್ನ ಪ್ರತಿಭಾವಂತರಿದ್ದೀವಿ ಅಂತ ಯಾರಾದರೂ ನಮ್ಮ ಹತ್ರ ಬಂದರೆ ನಾವು ಯಾರನ್ನೂ ಇದುವರೆಗೂ ವಾಪಸ್ ಕಳಿಸಿಲ್ಲ, ಮುಂದೆ ಸಹ ಕಳಿಸಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರಪ್ಪ, ಮಂಚನಬಲೆ ಮಧು, ವೆಂಕಟ್, ಮಂಜು ತುಳಸಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. 35ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು. ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ 35ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2024 ಕಾರ್ಯಕ್ರಮವನ್ನು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು. ಈ ವೇಳೆ ವಾಹನ ಸವಾರರು ಚಾಲನೆ ಮಾಡುವಾಗ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದರ ಬಗ್ಗೆ ಇರುವ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಹಂಚಿದರು. ಇದು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರ, ಮತ್ತು ನಮ್ಮ ಸರ್ಕಾರಿ ಒಂದು ಬಾಲಕರ ಶಾಲೆ ಹೈಸ್ಕೂಲು ಮತ್ತು ಕಾಲೇಜು ಇಲ್ಲಿದೆ. ನಾವು ಒಟ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಒಂದು ಎಲ್ಲ ಜನರ ಸಹಾಯ ತಗೊಂಡು ಈ ದಿನ ನಾವು 35ನೇ ಒಂದು ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹವನ್ನು ಏರ್ಪಡಿಸಿಕೊಂಡು ಈ ದಿಸೆಯಲ್ಲಿ ನಾವು ಒಂದು ಜಾಥಾವನ್ನು ಹಮ್ಮಿಕೊಂಡು ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಇಡೀ ನಮ್ಮ ಒಂದು ಏನು ನಮ್ಮ ಚಿಂತಾಮಣಿ ಒಂದು ಟೌನ್ನಲ್ಲಿ ಜಾಥಾವನ್ನು ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಅಂದರೆ ಅಪಘಾತಗಳನ್ನು ತಡೆಯುವಲ್ಲಿ ನಮ್ಮ ಕಾಂಪ್ಲೆಕ್ಸ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಹಂಚುತ್ತಾ ನಾವೆಲ್ಲರಿಗೂ ಆ ವಿಷಯಗಳನ್ನು ಮುಟ್ಟಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ದಿನ ಜಾಥಾದಲ್ಲಿ ಎಲ್ಲರೂ ಹೋಗಿ ಬಂದಿದ್ದೀವಿ. ಇದು ಯಶಸ್ವಿಯಾಗಿ ನಡೆದಿದೆ, ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ ಸಹಕಾರ ಮತ್ತು ಶಾಲೆಯ ಸಿಬ್ಬಂದಿ, ಮುಖ್ಯೋಪಾಧ್ಯಾಯರು, ನಮ್ಮ ಸಿಬ್ಬಂದಿ, ವಿಶೇಷವಾಗಿ ನಮ್ಮ ಎಲ್ಲ ಸಿಬ್ಬಂದಿ ನಾನು ಹೇಳ್ತಾ ಇರತಕ್ಕಂಥ ಎಲ್ಲರೂ ಭಾಳ 3-4 ದಿವಸದಿಂದ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿದಾಗ ನಮ್ಮ ಸಾಹೇಬರು ಕೂಡ ಭಾಳ ಸಹಕಾರ ನೀಡಿದ್ದಾರೆ, ಇದು ಯಶಸ್ವಿಗೊಳಿಸಿದೆ.
ಒಟ್ಟಿನಲ್ಲಿ ನಮ್ಗೆ ಏನಂದ್ರೆ ಅಪಘಾತಗಳನ್ನು ತಡೆಯುವುದರಲ್ಲಿ ಸಾರ್ವಜನಿಕರು ನಾವೆಲ್ಲರೂ ಸಹಕಾರ ಮಾಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಗೋಪಾಲಕೃಷ್ಣ, ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್, ಪ್ರೇಮ್ ಕುಮಾರ್, ದೇವರಾಜ್, ಅಬ್ದುಲ್ ಖಾದರ್, ಫರ್ವೀನ್ ಕುಮಾರ್, ನಂಜರೆಡ್ಡಿ, ಮಂಜುನಾಥ್, ಶಶಿಕಾಂತ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ವತಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಎಂ ಕಾಳರೆಡ್ಡಿ 2 ಮತಗಳ ಅಂತರದಿಂದ ಗೆದ್ದರೆ, ಉಪಾಧ್ಯಕ್ಷರಾಗಿ ಸುಮಾ ವೆಂಕಟೇಶ್ ತಲಾ 2 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಕೋಚಿಮುಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜು, ಮುಷ್ಟೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಮೊದಲಿನಿಂದಲೂ ತುಂಬಾ ಚೆನ್ನಾಗಿ ನಡೆದುಕೊಂಡು ಬಂದಿತ್ತು. ಆದರೆ ಕಳೆದ ಬಾರಿ ಮುಷ್ಟೂರು ಹಾಲು ಉತ್ಪಾದಕರ ಸಂಘದ ಚುನಾವಣೆ ಅವಿರೋಧ ಆಯ್ಕೆಯಾಗಿತ್ತು. ಆದರೆ ಈ ಬಾರಿ JDS ಮತ್ತು ಕಾಂಗ್ರೆಸ್ನವರು ಸೇರಿಕೊಂಡು ಕುತಂತ್ರದಿಂದ ಚುನಾವಣೆ ನಡೆಸಬೇಕಾಯಿತು. ಆದರೆ ಅಲ್ಲೂ ಸಹ BJP ಬೆಂಬಲಿತರಿಗೆ ಹೆಚ್ಚಿನ ಮತಗಳಿಂದ ಗೆದ್ದು ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ರಾಜ್ಯದಲ್ಲಿ JDS BJP ಮೈತ್ರಿ ಮಾಡಿಕೊಂಡಿದ್ದಾರೆ. ಇಲ್ಲಿನ JDS ಮುಖಂಡರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರೋದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಇದಕ್ಕೆ ಮುಂಚೆ ಬಹುಶಃ ಈಗಾಗಲೇ ಒಂದು 14 ದಿವಸ ಆಗಿದೆ. ಈ ಮುಷ್ಟೂರು ಆಲುತ್ಪಾದ ಸಹಕಾರ ಸಂಘಕ್ಕೆ ನಿರ್ದೇಶಕ ಸ್ಥಾನಕ್ಕೂ ಕೂಡ ಚುನಾವಣೆ ನಡೆದಿದೆ. ಅದರಲ್ಲಿ 8 ಸ್ಥಾನಗಳನ್ನು ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದಾದಮೇಲೆ ಇವತ್ತು ಚುನಾವಣೆ ನಡೆದಿದೆ, ಅಧ್ಯಕ್ಷರು ಉಪಾಧ್ಯಕ್ಷರು. ಇಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಸಂಘದ ಅಧ್ಯಕ್ಷರಾಗಿ ಕಾಳರೆಡ್ಡಿ ಅವರು ಅಧ್ಯಕ್ಷರಾಗಿ 2 ಬಾರಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಸುಮಾ ಅಂತೇಳಿ ಉಪಾಧ್ಯಕ್ಷರು ಅವರು ಕೂಡ ಆಯ್ಕೆಯಾಗಿದ್ದಾರೆ ಬಹುಮತದಿಂದ. ನಮ್ಮ ಮುಷ್ಟೂರು ಬಹುಶಃ 35-36 ವರ್ಷ ಆಗಿದೆ, ಯಾವತ್ತೂ ಕೂಡ ಈ ರೀತಿ ನಿರ್ದೇಶಕ ಸ್ಥಾನಕ್ಕಾಗಲಿ ಅಧ್ಯಕ್ಷ ಸ್ಥಾನಕ್ಕಾಗಲಿ ಚುನಾವಣೆ ನಡೆದಿರಲಿಲ್ಲ. ಇದು ಎಲ್ಲ ಒಂದು ಕಡೆ ಮುಷ್ಟೂರು ಗ್ರಾಮದಲ್ಲಿ JDS ಮತ್ತು BJP ಅಲಿಯನ್ಸ್ ಆಗಿದೆ. NDA ತಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ NDA ಅಲಿಯನ್ಸ್ಗೆ BJP ಮತ್ತು JDS ಸೇರ್ಕೊಂಡಾಗಿದೆ. ಆದರೆ ಮುಷ್ಟೂರು ಗ್ರಾಮದಲ್ಲಿ JDSಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ ಜೊತೆ ಸಾಮೀಲ್ ಆಗಿ ಈ ಊರಿನ ಒಂದು ಶಾಂತಿಯನ್ನು ಕದಡುವಂಥ ಕೆಲಸ ಮಾಡಿದ್ದಾರೆ. ಒಂದು ದುರಂತ ಏನಂದರೆ 13 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಬಹುಶಃ ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸಲ್ಲಿ 13 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳಿಗೆ ಅವಕಾಶ ಇಲ್ಲ. ಆದರೂ ಕೂಡ ಸರ್ಕಾರ ಇವತ್ತು ಇದಕ್ಕೆ ಒಂದು ನಾಮನಿರ್ದೇಶನವನ್ನು ಮಾಡಿದೆ. ಇದು ಕಾನೂನಿಗೆ ವಿರುದ್ಧ, ನಮ್ಮ ಬೈಲಾಗ್ ವಿರುದ್ಧ. ಈ ರೀತಿ ಸರ್ಕಾರ ಕಾನೂನನ್ನು ಕೈಗೆ ತಗೊಂಡು ನಮ್ಮದು ಸರ್ಕಾರ ಇದೆ, ನಾವೇನು ಮಾಡಿದ್ರೂ ನಡೀತದೆ ಅಂತೇಳಿ ಇವತ್ತು ಒಬ್ಬ ನಾಮನಿರ್ದೇಶಕನ ಕಳಿಸಿದ್ದಾರೆ. ನಾವು ಅವರಿಗೆ ಚುನಾವಣಾಧಿಕಾರಿಗಳಿಗೆ ಒಂದು ಅಹವಾಲನ್ನು ಸಲ್ಲಿಸಿದ್ದೀವಿ. 13 ಸ್ಥಾನಗಳಿಗೆ ಮೇಲ್ಪಟ್ಟು ಒಂದು ಸ್ಥಾನಕ್ಕೆ ಕೂಡ ಅವಕಾಶ ಇಲ್ಲ. ದಯವಿಟ್ಟು ಇದನ್ನು ಚುನಾವಣೆಯಲ್ಲಿ ನೀವು ಮತದಾನಕ್ಕೆ ಅವರಿಗೆ ಹಕ್ಕು ಕೊಡಬೇಡಿ ಅಂತ. ಆದರೂ ಕೂಡ ಅವರು ಸರ್ಕಾರ ಹೇಳಿದ್ದನ್ನು ಮಾಡಲೇಬೇಕು ಅಂತ ಅವ್ರಿಗೆ ಇವತ್ತು ಮತದಾನದ ಹಕ್ಕು ಕೊಟ್ಟರೂ ಕೂಡ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬಹಳ ದುರಂತ. 13 ಸ್ಥಾನಗಳಿಗಿಂತ ಒಂದು ಸ್ಥಾನಕ್ಕೆ ಕೂಡ ಅವಕಾಶ ಇಲ್ಲ. ಅದು ಮಾಡಬೇಕಾದ್ರೆ ಬೆಲೆ ತಿದ್ದುಪಡಿ ಮಾಡಬೇಕು. ಸರ್ಕಾರ ಗೊತ್ತಿಲ್ವಾ? ಕಣ್ಣು ಕಿವಿ ಏನು ಇಲ್ವಾ? ಮನೆ ಸಹಕಾರ ಸಚಿವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಸ್ಥಾನ ಖಾಲಿ ಇದ್ರೆ ಮಾಡಲಿ, ಅಥವಾ ಸರ್ಕಾರದ ಅನುದಾನ ಕೊಟ್ಟಿದ್ರೆ ಮಾಡಲಿ. ಮುಷ್ಟೂರು ಹಾಲುತ್ಪಾದ ಸಹಕಾರ ಸಂಘಕ್ಕೆ ಸರ್ಕಾರದ ಅನುದಾನನೇ ಇಲ್ಲ. ಕರುಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇಂಡಿವಿಜುವಲ್, ಅದು ಯಾರು ಫಲಾನುಭವಿಗಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕರುಗಳಿಗೆ. ಮೇವು ಕೊಟ್ಟಿರ್ತಕ್ಕಂಥದ್ದು ನಾವು ಅನುದಾನ ಕೊಟ್ಟಿದ್ದೀವಿ ಅಂತೇಳಿ ಇದಕ್ಕೊಂದು ನಾಮಿನೇಷನ್ ಆಗ್ತದೆ, ಆಗ್ತಾರಲ್ಲ. ನಿಜವಾಗ್ಲೂ ತಲೆ ತೆಗೆಸುವಂಥ ಕೆಲಸ ಇದು. ಸಹಕಾರ ಸಚಿವರು ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ದಯವಿಟ್ಟು ಮಾಡಬೇಡಿ. ಅವಕಾಶ ಇದ್ದಾಗ ಮಾಡಿರಿ, ಸರ್ಕಾರದ ಅನುದಾನ ತಗೊಂಡಿದ್ರೆ ಮಾಡಲಿ, ಅಥವಾ 13 ಸ್ಥಾನಗಳಲ್ಲಿ 13 ಸ್ಥಾನ
ಒಂದು ಎರಡು ಕಾಲು ಇದ್ರೆ ಅಲ್ಲಿ ಮಾಡಲಿ, ನಾವು ಒಪ್ಕೋತೀವಿ. 13 ಸ್ಥಾನ ಇದ್ದು 14 ಸ್ಥಾನ ನೀವು ತುಂಬ್ತೀರಿ ಅಂದರೆ ಅಲ್ಲಿ ಕಾನೂನು ನೀವೇ ಕೈಗೆತ್ಕೊಂಡಿದ್ದೀರಿ. ಇದು ದುರಂತ, ಇದಾಗಬಾರ್ದು, ನಾನು ಇದನ್ನು ಖಂಡಿಸ್ತೀನಿ. ಅದೇ ರೀತಿ ಮುಷ್ಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಕಾಳರೆಡ್ಡಿ ಮಾತನಾಡಿ, ಮುಷ್ಟೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸತತ 2ನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಬಹಳ ಸಂತೋಷ ತಂದಿದೆ ಎಂದರು. ನಮ್ಮ ಸಹಕಾರ ಸಂಘ ಅಂದರೆ ಹಾಲು ಉತ್ಪಾದ ಸಹಕಾರ ಸಂಘ ಮುಷ್ಟೂರು, ಇದು ಸೊಸೈಟಿ ಆಗಿ 35 ವರ್ಷ ಆಯಿತು. ಆದರೆ ಆವಾಗಲಿಂದ ಇಂದವರೆಗೂ ಯಾವತ್ತೂ ಎಲೆಕ್ಷನೇ ನಡೆದಿರಲಿಲ್ಲ. ಆದರೆ ಈ ಸರಿ ಎಲೆಕ್ಷನ್ ಇದೆ, 5 ವರ್ಷದಿಂದ ನಾನೇ ಇದ್ದೆ 5 ವರ್ಷದಿಂದ ನಾನೇ ಅಧ್ಯಕ್ಷನಾಗಿದ್ದೆ, ಒಳ್ಳೆ ಕೆಲಸನೂ ಮಾಡಿದ್ದೀನಿ. ಆದರೆ 2ನೇ ಬಾರಿನೂ ಈ ಸರಿ ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ನನ್ನ ಆಯ್ಕೆ ಮಾಡವ್ರೆ. ರೈತರು ಚುನಾವಣೆಯಲ್ಲಿ ಬಹುಮತದಿಂದ ನನ್ನನ್ನು ಆಯ್ಕೆ ಮಾಡಿದ್ದೆ. ಬಿಜೆಪಿ ಕಡೆಯಿಂದ ನಾನು ಎಲ್ರಿಗೂ ಕೃತಜ್ಞತೆ ಮತ್ತು ನಮ್ಮ ರೈತರ ಸಂಘದ ನಮ್ಮ ಸಹಕಾರ ಸಂಘದಿಂದ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನು ಮುಷ್ಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಪಿಎಸ್ ಶ್ರೀನಿವಾಸ್, ಶಂಕರಪ್ಪ, ಎಂಎ ಗೋವಿಂದಪ್ಪ, ಮಂಜುನಾಥ್ ಹಾಗೂ ಗ್ರಾಮಸ್ಥರು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಪಿಎಂಸಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಿದ್ದ ನನ್ನ ಶಾಲೆ ನನ್ನ ಜವಾಬ್ದಾರಿ ಸಮಿತಿ ಉದ್ಘಾಟನೆ ಹಾಗೂ ಪಿಎಂಸಿ ಚಿನ್ನರ ಕಲರವ 2024 ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಪ್ರಭಾವತಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರದಿಂದ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಸೆಡ್ಡು ಹೊಡೆದು ವಿಭಿನ್ನವಾಗಿ ರೂಪುಗೊಳ್ಳುತ್ತಿವೆ. ಸರ್ಕಾರದ ಪಿಎಂಸಿ ಶಾಲೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆ ಕಂಪ್ಯೂಟರ್ ತರಗತಿ, ಇಂಗ್ಲಿಷ್ ಮೀಡಿಯಂ, ಲೈಬ್ರರಿ ಸೇರಿದಂತೆ ವಿಷಯ ಪರಿಣಿತ ನೂರಿತ ಶಿಕ್ಷಕರನ್ನು ಆಯೋಜನೆ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ ಎಂದರು. ಪಿಎಂಶ್ರೀ ಶಾಲೆ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ನನ್ನ ಶಾಲೆ ನನ್ನ ಜವಾಬ್ದಾರಿ ಎಂಬ ಯೋಜನೆಯನ್ನು ಜಾರಿ ತಂದಿದ್ದು, ಗ್ರಾಮದ ಪ್ರಮುಖರು, ಉದ್ಯಮಿಗಳು ಸೇರಿದಂತೆ ದಾನಿಗಳು ಪಿಎಂಶ್ರೀ ಶಾಲೆಯ ಅಭಿವೃದ್ಧಿಗೆ ಕೊಡುಗೆಗಳನ್ನು ಕೊಟ್ಟು ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ನಿವೃತ್ತ ಶಿಕ್ಷಣಾಧಿಕಾರಿ ಸಿದ್ದಪ್ಪ, ಬಿಆರ್ಸಿ ವೆಂಕಟರಾಜು, ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ವ್ಯವಸ್ಥಾಪಕ ನಾಗರಾಜು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರೈತರಿಗಾಗಿ ಇರೋ ಸಹಕಾರ ಕೇಂದ್ರ ಬ್ಯಾಂಕ್, ಕೋಟ್ಯಾಂತರ ಹಣ ಮಂಗಮಾಯ, ಮ್ಯಾನೇಜರ್ ಕ್ಯಾಶಿಯರ್ ವಿರುದ್ಧ ಪ್ರಕರಣ ದಾಖಲು. ನಗರದಾದ್ಯಂತ ಹದಗೆಟ್ಟ ರಸ್ತೆಗಳು, ಕೆಂಗಣ್ಣಿಗೆ ಗುರಿಯಾದ ರಸ್ತೆ ಗುಂಡಿಗಳು, ದುರಸ್ತಿಗೆ ಮುಂದಾಳತ್ವ ವಹಿಸಿದ ಪೊಲೀಸ್ ಅಧಿಕಾರಿ.
ರೇಷ್ಮೆ ನಗರಿಗೆ ಬಜೆಟ್ನಲ್ಲಿ ಬಂಪರ್, ಹೈಟೆಕ್ ಮಾರುಕಟ್ಟೆಗೆ 125 ಕೋಟಿ ಮೀಸಲು, ಹರ್ಷ ವ್ಯಕ್ತಪಡಿಸಿದ ರೇಷ್ಮೆ ಉತ್ಪಾದಕರು. ಕಾರ್ಖಾನೆಯಿಂದ ಉಸಿರು ಬಿಗಿ ಹಿಡಿಯೋ ಪರಿಸ್ಥಿತಿ, ತೊಲಗಬೇಕೆಂದು ಆಗ್ರಹ, ಹತ್ತಾರು ಗ್ರಾಮಸ್ಥರ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.